ಕೊರಟಗೆರೆಯಲ್ಲಿರುವಂತಹ ಏನು ಅಗ್ರಹಾರ ಗ್ರಾಮದಲ್ಲಿರುವಂತಹ ಕೆರೆ ಒಡೆಯುವಂತಹ ಭೀತಿ ಇತ್ತು. ಕೆರೆ ಕೋಡಿ ಒಡೆದು ಅನಾಹುತ ಆಗುತ್ತೆ ಎನ್ನುವಂಥದ್ದು ಬಹಳ ದಿನಗಳಿಂದ ಜನಗಳು ಮಾತನಾಡ್ಕೊಳ್ತಾ ಇದ್ರು, ಅರಿವು ಮಾಡ್ತಾ ಇದ್ರು, ಸೂಚನೆಯನ್ನು ಕೊಡ್ತಾ ಇದ್ರು, ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ರು. ಆದರೂ ಕೂಡ ಇದೆಲ್ಲೋ ಬಹಳ ದೊಡ್ಡ ನಿರ್ಲಕ್ಷ್ಯ ಅನಿಸುತ್ತೆ. ಇವತ್ತು ಕೆರೆ ಒಡೆದೋಗಿದೆ, ಅಪಾರ ಪ್ರಮಾಣದಲ್ಲಿ ಇರೋವಂಥ ನೀರೆಲ್ಲ ಸಂಪೂರ್ಣವಾಗಿ ಖಾಲಿಯಾಗಿದೆ. ಇದರಿಂದ ಬಹಳ ದೊಡ್ಡ ಅನಾಹುತ ಸಂಭವಿಸಿರುವಂಥದ್ದು. ಇದರಲ್ಲಿ ಯಾರನ್ನು ಇದಕ್ಕೆ ಬೀಳು ಮಾಡಿ ತೋರಿಸ್ಬೇಕು ಅನ್ನುವಂಥದ್ದನ್ನ ಈಗಾಗಲೇ ವಿಸ್ತೃತವಾಗಿ ಒಂದು ಜನಗಳೇ ಆಕ್ರೋಶ ಭರಿತರಾಗಿದ್ದಾರೆ. ನಿಜಕ್ಕೂ ಕೂಡ ಒಂದು ದುರ್ದೈವದ ಸಂಗತಿ. ಅವರು ಒಂದು ನಿರ್ಲಕ್ಷ್ಯತನದಿಂದ ಈ ರೀತಿಯಾದಂಥ ಒಂದು ಘಟನೆ ನಡೆದಿರುವಂಥದ್ದು ಎಸ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಇದೆ, ಬನ್ನಿ ನೋಡೋಣ. ಎಸ್, ಕೆರೆ ಹೇರಿ ಒಡೆದು ಸಂಪೂರ್ಣ ಖಾಲಿಯಾಗಿದೆ ಕೆರೆ ನೀರು. ಜಿಲ್ಲೆ ಕೊರಟಗೆರೆ ತಾಲೂಕು ಕಂಬದಹಳ್ಳಿ ಇರುವಂತಹ ಕೆರೆ ಒಡೆದು ಅಪಾರ ಪ್ರಮಾಣದಲ್ಲಿ ನೀರು ಕೊರಟಗೆರೆ ಜಂಪೇನಹಳ್ಳಿಯಲ್ಲಿರುವಂತ ಕೆರೆ ಹೆಚ್ಚು ನೀರು ಹರಿದು ಎರಡು ಕೆರೆಗೆ ಅಪಾಯವಾಗುವ ಸಾಧ್ಯತೆ ಇದೆ. ಕೊರಟಗೆರೆ ಇರುವಂತ ಜಂಪೇನಹಳ್ಳಿ ಅಗ್ರಹಾರ ಕೆರೆಗೆ ಹರಿದೋಗ್ತಾ ಇದೆ ಅಪಾರವಾದಂತ ನೀರು. ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆ ಭೇಟಿ, ಈಗೇನು ಭೇಟಿ ಕೊಟ್ಟು ಪರಿಶೀಲನೆ ಮಾಡೋದು ನೀವು? ರೈತರ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ನಾಶ ಆಗಿದೆ. ರೈತರು ಮನೆ ಹಾಳು ಮಾಡೋದೇ ನಿಮ್ಮ ಕೆಲಸಗಳು ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ರೈತರು ಬೆಳೆದ ಬೆಳೆ ನಾಶ, ಲಕ್ಷಾಂತರ ರೂಪಾಯಿ ನಷ್ಟ ಆಗಿರುವಂಥದ್ದು. ಸಂಪೂರ್ಣ ಖಾಲಿಯಾಗಿದೆ ಕಂಬನಹಳ್ಳಿ ಕೆರೆ. ನಿಜಕ್ಕೂ ಕೂಡ ಇಲ್ಲಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳಬೇಕು, ಅವ್ರ ಮೇಲೆ ತನಿಖೆಗಳಾಗಬೇಕು. ಕೆರೆ ಏರಿ ಈಗ ಒಡೆದು ಬಹಳ ದೊಡ್ಡ ಅನಾಹುತ ಸಂಭವಿಸಿರುವಂಥದ್ದು. ಸದ್ಯಕ್ಕೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಅಲ್ಲಿರುವಂಥ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಾಗಲಿ, ಸಂಬಂಧಪಟ್ಟ ಅಧಿಕಾರಿಗಳಾಗಲಿ, ಇವ್ರ ಮೇಲೆ ತನಿಖೆ ಆಗಬೇಕು. ಇವ್ರ ನಿರ್ಲಕ್ಷ್ಯತನದಿಂದ ಈ ಒಂದು ಘಟನೆ ಸಂಭವಿಸಿದೆ. ಕೆರೆ ಒಡೆದೋಗುವಂಥ ಸಂದರ್ಭ ಇದೆ, ಸಂಭವ ಇದೆ ಅಂತ ಜನಗಳು ತಿಳಿಸಿದ್ರು ಕೂಡ ನೀವು ಇಷ್ಟು ದಿನಗಳಿಂದ ನಿರ್ಲಕ್ಷ್ಯ ಮಾಡ್ತಾ ಬಂದು ಈಗೇನೋ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿಸೋದು ಬದನೆಕಾಯಿ. ಈ ಒಂದು ದೊಡ್ಡ ನಿರ್ಲಕ್ಷ್ಯದಿಂದ ರೈತರ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ನಾಶ ಆಗಿರುವಂಥದ್ದು ಯಾರು ಬರೆಸ್ಕೊಡ್ತೀರಾ? ಈಗ ಎಷ್ಟು ದಿನಕ್ಕೆ ಪರಿಹಾರ ಕೊಡ್ತೀರಾ? ನೀವೆಲ್ಲರೂ ನಿಮ್ಮ ನಿಮ್ಮ ಮನೆಗಳಿಗೆ ಉದ್ಧಾರ ಮಾಡ್ಕೊಳ್ಳೋದಕ್ಕಷ್ಟೇ ಅಧಿಕಾರಿಗಳು. ಇರುವಂತಹ ಒಂದು ಸಂಭವ, ಕಣ್ಮುಂದೆ ನಡೀತಾ ಇರುವಂತಹ ಘಟನೆಯನ್ನೇ ನೀವು ಪರಿಶೀಲನೆ ಮಾಡದೆ ಈಗೇನೋ ಪರಿಶೀಲನೆ ಮಾಡೋದಕ್ಕೆ ಬಂದರೆ ಜನಗಳು ನಿಮ್ಮನ್ನು ಉಗಿದೆ ಬಿಡ್ತಾರಾ ಅನ್ನುವಂಥದ್ದು ಕಾಡ್ತಾ ಇರುವಂಥ ಪ್ರಶ್ನೆ. ನೋಡಿ, ಕಷ್ಟಪಟ್ಟು ಬೆಳೆದಂಥ ಬೆಳೆ ಇವ್ರು ಮಾಡಿದಂಥ ನಿರ್ಲಕ್ಷ್ಯತನದಿಂದ ಎಷ್ಟು ಸಂಪೂರ್ಣವಾಗಿ ನಾಶ ಆಗಿದೆ ಅಂತ ಗಮನಿಸ್ತಾ ಇದೆ. ಇಡೀ ಕೆರೆಯ ಸಂಪೂರ್ಣ ನೀರು ಈಗ ಆಚೆ ಹೋಗಿದೆ ಇರುವಂಥದ್ದು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಕೆರೆ ನೀರು ಒಳ್ಳೆ ಸಮುದ್ರ ರೀತಿಯಲ್ಲಿ ರೈತರ ಜಮೀನನ್ನ ಆಕ್ರಮಿಸಿರುವಂತ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಎಸ್, ಜನಗಳು ಏನ್ ಮಾತಾಡಿದಾರೆ ಸಾರ್ವಜನಿಕರಲ್ಲಿ, ಬನ್ನಿ ಕೇಳಿಸ್ಕೊಂಬೋಣ. ಈ ಒಂದು ಕೆರೆ ಒಡೆದಿದ್ದಿರೋದ್ರಿಂದ ಹಾನಿಗೆ ಒಳಗಾಗಿದೆ. ಸುಮಾರು ಒಂದು 20-25 ಎಕರೆ ಅಷ್ಟು ಬೆಳೆ ಹಾನಿಯಾಗಿದೆ. ಅಡಿಕೆ ತೋಟ ಇರ್ಬೋದು, ತೆಂಗಿನ ತೋಟಗಳಿರ್ಬೋದು, ತೆಂಗಿನ ಗಿಡಗಳಿರ್ಬೋದು, ಹೂವಿನ ತೋಟಗಳು, ಭತ್ತ ಗದ್ದೆ ಹಾಕಿರ್ತಕ್ಕಂಥದ್ದು, ಇಂಥವೆಲ್ಲ ಡ್ಯಾಮೇಜ್ ಆಗಿದೆ. ಅದಕ್ಕೆ ಈಗ ನಾನು ಕೂಡಲೇ ಇವರಿಗೆ ಮಾತಾಡಿದ್ದೀನಿ, ತಹಸೀಲ್ದಾರ್ ಅವರಿಗೆ. ಅವರು ನಿನ್ನೆ ಬಂದು ಸ್ಥಳ ತನಿಖೆ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತು ಅವರು ಹೇಳಿದ್ದು ನನಗೆ, ಈಗ ಜಟ್ಟಿ ಕೆರೆ ಆಗಿರೋದ್ರಿಂದ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅವರಿಗೆ ಸೂಚನೆ ಕೊಟ್ಟು ಅದಕ್ಕೆ ರಿಪೇರಿ ಕೆಲಸವನ್ನು ತೆಗೆದುಕೊಳ್ಳೋಕ್ಕೆ ಎಸ್ಟಿಮೇಟ್ ಮಾಡಿದ್ದೆ ಅವ್ರು ಹೇಳಿದ್ದಾರೆ. ಈಗ ಅದಕ್ಕೆ ಇದನ್ನು ಒಂದು ಕ್ಯಾಲಾಮಿಟಿ ಅಂತಲೇ ನಾವು ಪರಿಗಣಿಸ್ಬೇಕಾಗ್ತದೆ. ಪರಿಗಣಿಸಿ ಅದಕ್ಕೆ ತುರ್ತಾಗಿ ಅನುದಾನವನ್ನು ಬಿಡುಗಡೆ ಮಾಡಬೇಕಾಗ್ತದೆ. ಸೊ ಏನು ಎಸ್ಟಿಮೇಟ್ ಅವ್ರು ಮಾಡ್ತಾರೆ ನಾನು ಹೇಳಿದ್ದೀನಿ, ಅದಕ್ಕೆ ಕೂಡಲೇ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ.
ಜಿಲ್ಲಾಧಿಕಾರಿಗಳಿಗೂ ಕೂಡ ನಾವು ಹೇಳಿ ಇಮಿಡಿಯೇಟ್ ಆಗಿ ಇದನ್ನು ಒಂದು ದುರಸ್ತಿ ಮಾಡ್ತಕ್ಕಂಥ ಒಂದು ಕೆಲಸ, ಎರಡನೇದು ರೈತರ ಜಮೀನುಗಳು ಏನು ಹಾನಿಗೊಳಗಾಗಿದೆ ಅದರ ಬೆಳೆ ಹಾನಿ ಒಂದು, ಎರಡನೇದು ರೈತರ ಜಮೀನುಗಳನ್ನು ಮರು ಇದು ಮಾಡೋದಕ್ಕೆ ಮರು ರಿಸ್ಟೋರ್ ಮಾಡೋದಕ್ಕೆ ಏನು ಹೂಳು ತುಂಬಿಕೊಂಡಿದೆ ಕಲ್ಲುಗಳೆಲ್ಲ ತುಂಬಿಕೊಂಡಿದೆ ಅವುಗಳನ್ನು ತೆಗಿತಕ್ಕಂಥ ಒಂದು ಕೆಲಸವನ್ನು ತುರ್ತಾಗಿ ಮಾಡಬೇಕಾಗಿದೆ. ಅದಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ಮಾತಾಡ್ತೀನಿ ಅಂತಕ್ಕಂಥದ್ದು ಹೇಳಿದ್ದೀನಿ. ಈ ಗ್ರಾಮದಲ್ಲಿ ವಾಸವಾಗಿ ಜಮೀನು ಬೇರೆ ಜಾಸ್ತಿ ನಷ್ಟ ಆಗಿಬಿಟ್ಟಿದೆ. ಈ ಕೆರೆ ಕಟ್ಟಿದಾಗಲಿಂಟಲ್ಲೋ ಜಂಗಲ್ಲು ತಿಳಿಸ್ತಿಲ್ಲ ಏನಿಲ್ಲ, ಕೋಡಿ ಒಳಗೆ ನೀರು ಹೋಗ್ತಾ ಇಲ್ಲ ಸರಿಯಲ್ಲಿ. ಸುಮಾರು 1 ಕಿಲೋಮೀಟರ್ ದೂರ ನೀರು ಸಾಕಬೇಕು. ಆ ನೀರು ಸಾಕಬೇಕಾದ್ರೆ ಕೆರೆ ತುಂಬಿಟ್ಟು ಮೇಲೆ ಸಾವಿರಂಗೆ ಬಂದ್ರೂ ಕೆರೆಯಲ್ಲಿ ಕೊಡೆಯಲ್ಲಿ ನೀರು ಹೋಗಲ್ಲ. ಆವಾಗ ಹಿಂದೆ ವರ್ಷ ಏನು ಮಾಡಿದರು, ಗ್ರಾಮ ಪಂಚಾಯತಿ ಮೆಂಬರ್ಗಳೇ ಸೇರ್ಕೊಂಡು ಎಲ್ಲ ಇಟಾಚಿ ತಂದು ಎಲ್ಲ ಒಂದ್ಸರಿ ಕ್ಲೀನ್ ಮಾಡಿದರು. ಆವಾಗಲಿಂದ ಒಂದು ಸ್ವಲ್ಪ ನೀರು ಹೋಗ್ತಾ ಇತ್ತು ಆಚೆಗೆ. ಆಚೆಗೆ ಹೋಗ್ತಾ ಇದ್ದಿದ್ದ ಕಾಲದಲ್ಲಿ ಏನಾಯಿತು, ಇದು ಇದರಲ್ಲಿ ಕೆರೆಯಲ್ಲಿ ತೂಬಲ್ಲು ನೀರು ಹೋಗ್ತಾ ಇತ್ತು, ಅದನ್ನು ಕ್ಲೀನ್ ಮಾಡಿಸಿದ್ರು. ತಿರ್ಗಾ ಮತ್ತೆ ಏನಾಯಿತು ಅಂದರೆ, ಇದು ಕೆರೆ ಮಧ್ಯದಲ್ಲಿ ಹಳ್ಳದ ಪೋಷನ್ನಲ್ಲಿ ನೀರು ಒಂದು ಸ್ವಲ್ಪ ಜನಿತಾ ಇತ್ತು. ನೆನ್ನೆ ಎಲ್ಲನ ಕಟ್ಟಿ ಇದ್ರ ಮಾಡಬೇಕು ಅಂತ ಬಂದಾಗ ಅದು ಏಕಾಏಕಿ ಹೊಡ್ಕೊಂಡು ಇದಾಯಿತು. ಯಾವುದೇ ಕಾರಣದಿಂದ ಇಂಜಿನಿಯರ್ ಆಗಲಿ ಯಾರೇ ಆಗಲಿ ಬಂದು ಸುಮ್ಮನೆ ನೋಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ತಹಶೀಲ್ದಾರು ಅಷ್ಟೇ ಬಂದು ಸುಮ್ಮನೆ ನೋಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ಇಂಥ ಪರಿಹಾರ ಕೊಡೋಣ, ಇಂಥದ್ದು ಇದನ್ನೇ ಮಾಡೋಣ, ಹಿಂಗೆ ಏನೋ ಒಂದು ಸಮಸ್ಯೆ ಬಗೆಹರಿಸೋಣಪ್ಪ ಅಂತ ಹೇಳದೆ ಯಾರೂ ಕಾರಣ ಯಾರೂ ಹೇಳಲೇ ಇಲ್ಲ. ಸುಮ್ಮನೆ ಯಾರಿಗೂ ಒಂದು ತೊಂದರೆ ಆಗಿಲ್ಲ ಅಂತ ಹೇಳಿಬಿಟ್ಟು ತಹಶೀಲ್ದಾರು ಅಷ್ಟೇ ಹೇಳಿ ಸುಮ್ಮನೆ ಹೋದ್ರು ಅಷ್ಟೇ. ಪಾಪ ಇವ್ರದ್ದು ಬಾವಿ, ಅಡಿಕೆ ತೋಟ, ಬೋರು, ರೂಮು, ಬಾವಿ, ಗದ್ದೆಗಳು, ಏಕ ಎರಿಗಿನಾಗಿರೋದು, ಏಕ ಹಳ್ಳದ ಎರಿಗಿನಾಗಿರೋದು ಎಲ್ಲನ ನಾಶ ಆಗಿದೆ. ಹಂಗೆ ಬಿದ್ದು ಕೆರೆ ಒಡೆದೋಗಿ ಕೆರೆ ಒಳಗಿರ್ತಕ್ಕಂತ ಪ್ರಾಣಿ ಪಕ್ಷಿಗಳಿಗೆಲ್ಲ, ಜಲಚರ ಪ್ರಾಣಿಗಳಿಗೆಲ್ಲ ನೀರಿನ ಅಭಾವ ತಲೆದೋರಿದೆ. ಸುತ್ತ ಇರ್ತಕ್ಕಂಥ ಕಾಡು ಪ್ರಾಣಿಗಳು ಈ ನೀರನ್ನೇ ಅವಲಂಬಿಸಿರ್ತವೆ. ಈಗ ನೀರು ಪೂರ್ತಿ ಎಲ್ಲ ಖಾಲಿ ಆಗಿರೋದ್ರಿಂದ ಹಿಂದಗಡೆ ಜಮೀನು ಸಾಗುವಳಿ ಮಾಡಿರ್ತಕ್ಕಂಥ ಜಮೀನೆಲ್ಲ ಪೂರ್ತಿ ನಷ್ಟ ಆಗಿದೆ. ಸುಮಾರಷ್ಟು ಅಡಿಕೆ ತೋಟ, ತೆಂಗಿನ ತೋಟ, ಫಸಲಿ ಬಂದಿರತಕ್ಕಂಥ ಗದ್ದೆ ಎಲ್ಲವೂ ನಷ್ಟ ಆಗಿದೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ದಯವಿಟ್ಟು ನಮ್ಮ ಒಂದು ಈ ಮನವಿಯನ್ನು ಆಲಿಸಿ ಅವರು ಚೇರನ್ನು ಬಿಟ್ಟು ಈಚೆ ಕಡೆ ಬಂದು ಏನಿದೆ ವಾಸ್ತವಾಂಶ ಅದನ್ನು ನೋಡ್ಕೊಂಡು ಹೋಗಬೇಕು. ಇಡೀ ತಾಲೂಕಿನಲ್ಲಿ ಇದ್ದ ಸುಮಾರಷ್ಟು ಕೆರೆಗಳು ಎಲ್ಲ ಚಿಕ್ಕ ಪುಟ್ಟ ಕೆರೆಗಳಿದ್ದಾವೆ, ಆ ಕೆರೆಗಳೆಲ್ಲ ಒಡೆದೋದ್ರೆ ರೈತರಿಗೆ ನೀರು ಕುಡಿಯೋ ಬದಲಂತೂ ಚೂರು ವಿಷ ಕೊಟ್ರು ವಿಷ ಕುಡಿಯೋಕ್ಕೂ ರೈತರು ಸಿದ್ಧವಾಗಿದ್ದಾರೆ. ಇಂಥ ಒಂದು ಪರಿಸ್ಥಿತಿಗೆ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು ಇವ್ರನ್ನ ಎಚ್ಚೆತ್ತಿಸ್ಬೇಕು ಅಂತಂದೇಳಿ ನಾನು ಈ ಮೂಲಕ ಮನವಿ ಮಾಡಿಕೊಳ್ತೇನೆ. ಮತ್ತು ಇಲ್ಲೊಂದು ಬಾವಿಗೆ ಇತ್ತು, ಆ ಬಾವಿನಲ್ಲಿ ಕೆರೆ ಹಿಂಭಾಗದಲ್ಲಿರ್ತಕ್ಕಂಥ ಬಾವಿ ಪೂರ್ತಿ ಸಂಪೂರ್ಣವಾಗಿ ಮುಚ್ಚಿ ಹೋಗಿದೆ. ಗದ್ದೆ, ಹೊಲ, ತೆಂಗಿನ ತೋಟ, ಅಡಿಕೆ ತೋಟ ಎಲ್ಲ ನಾಶವಾಗಿ ಹೋಗಿದೆ. ದಯವಿಟ್ಟು ಅಧಿಕಾರಿಗಳು ಈ ಕಲ್ಲನ್ನು ಬಂದು ಪರಿಶೀಲನೆ ಮಾಡಬೇಕು. ಸುಮ್ಮನೆ ಯಾರೋ ಹೇಳಿರು ಯಾರೋ ಕೇಳಿರು ಅನ್ನೋದು ಬೇಡ. ಕಲ್ಲುಗಳನ್ನು ಬಂದು ನೋಡಿದರೆ ಈ ತೋಟದಲ್ಲಿ ಬಿದ್ದಿರ್ತಕ್ಕಂಥ ಕಲ್ಲುಗಳನ್ನ ಯಾವ ರೀತಿ ಎತ್ತಬೇಕು, ಹೇಗೆ ಮಾಡಬೇಕು ಅನ್ನೋದು ಜನಗಳಿಗೆ ಗೊತ್ತಾಗಲ್ಲ. ನೀವು ಬಂದು ತೋರಿಸಿರಿ ಈ ಥರ ಮಾಡ್ಬೋದು ಅಂತಂದೇಳಿ ಆ ಥರ ನಾವು ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ಈಚೆಗೆ ಬಂದು ನೀವು ನೋಡ್ರಿ. ಎಸ್ ಅಲ್ಲಿ BJP ಆಕಾಂಕ್ಷಿತರಾಗಿರುವಂತಹ ಅನಿಲ್ ಕುಮಾರ್ ಅವರು ಮುಖಂಡರು ಅವರು ಕೂಡ ಮಾತನಾಡಿದ್ರು. ಇನ್ನು ಹಲವಾರು ರೈತರುಗಳು ಮಾತನಾಡಿದ್ರು. ಅವರೆಲ್ಲ ಒಂದು ಆಕ್ರೋಶನೂ ಅಷ್ಟೇ, ಮೊದಲೇ ಇದ್ರ ಬಗ್ಗೆ ಮಾಹಿತಿ ಇತ್ತು. ಈ ರೀತಿ ಅವ್ರ ನಿರ್ಲಕ್ಷ್ಯತನದಿಂದ, ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನದಿಂದ ಈ ರೀತಿ ಆಯಿತು ಅನ್ನುವಂಥದ್ದು ಬಹಳ ನೋವಿನ ಸಂಗತಿ ಹಂಚಿಕೊಂಡ್ರು ಅವರು. ಕಂಬದಹಳ್ಳಿ ಕೆರೆ ಈಗ ಒಡೆದು ಸಂಪೂರ್ಣವಾಗಿ ನೀರು ಹೋಗಿದೆ. ಎಸ್, ಸಂಪೂರ್ಣವಾಗಿ ಈಗ ಅಕ್ಕಪಕ್ಕದ ತೋಟಗಳಿಗೆ ನೀರು ನುಗ್ಗಿ ಈಗ ಅಲ್ಲಿ ಇರುವಂಥ ಬೆಳೆಗಳು ನಾಶ ಆಗಿದೆ.
ಗಮನಿಸ್ತಾ ಇದ್ರೆ ದೃಶ್ಯಾವಳಿಗಳ ಎಷ್ಟರ ಮಟ್ಟಿಗೆ ಅಲ್ಲಿ ನೀರು ಖಾಲಿಯಾಗಿದೆ ಎನ್ನುವಂಥದ್ದು. ಆ ನೀರಿನ ಬೆಲೆ, ಆ ರೈತರ ಸಂಕಷ್ಟ, ರೈತರ ಗೋಳು, ರೈತರ ಅಳಿಲು, ರೈತರ ಒಂದು ಒಂದು ಅಳಲನ್ನು ಯಾರು ಅರ್ಥ ಮಾಡ್ಕೊಂಡಿರ್ತಾರೋ ಈ ರೀತಿ ನಿರ್ಲಕ್ಷ್ಯ ಮಾಡಿರೋಕ್ಕಿಲ್ಲ. ನಿಜಕ್ಕೂ ಕೂಡ ಇದು ದುರ್ದೈವದ ಸಂಗತಿ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಕೊರಟಗೆರೆ ವರದಿಗಾರರಾದಂತಹ ಮೂರ್ತಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಎಷ್ಟು ಮಟ್ಟಿಗೆ ನೀರಿತ್ತಲ್ಲಿ? ಮೂರ್ತಿ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಎಷ್ಟು ಮಟ್ಟಿಗೆ ಕೆರೆಯಲ್ಲಿ ಎಷ್ಟು ಮಟ್ಟಿಗೆ ನೀರಿತ್ತು ಅಂತ? ಹೌದು, ಯಾಕಂದ್ರೆ ಕೆರೆ ಇದು ಸುಮಾರು ಒಂದು 15-20 ವರ್ಷದಿಂದ ತುಂಬಿದ್ದು, ಈ ವರ್ಷ ಮಳೆ ಬಂದು ಸಂಪೂರ್ಣವಾಗಿ ತುಂಬಿ ಕೋಡಿ ಬಿದ್ದಿದೆ. ಕೋಡಿ ಬಿದ್ದು ರೈತರು ತುಂಬಾ ಸಂತೋಷದಾಯಕವಾಗಿದ್ರು. ಕೆರೆ ತುಂಬಿ ರಿಂದ ರೈತರು, ಅಕ್ಕಪಕ್ಕದ ರೈತರು, ಜಮೀನು ಕೊಳೆಬಾವಿಗಳೆಲ್ಲ ತುಂಬಿ ಅಂತರ್ಜಲ ಮಟ್ಟ ಸಂಪೂರ್ಣವಾಗಿ ಏರಿಕೆಯಾಗಿ ರೈತರ ಮುಖದಲ್ಲಿ ಮಂದಹಾಸ ಮೂಡಿತ್ತು. ಈ ವರ್ಷ ತುಂಬಾ ಒಳ್ಳೆ ಚೆನ್ನಾಗಿ ಬೆಳೆ ಆಗುತ್ತೆ ಅನ್ನೋ ಒಂದು ಸಂತಸದಲ್ಲಿದ್ರು. ಸಂತಸದಿದ್ದ ಸಮಯದಲ್ಲಿ ಅವ್ರಿಗೆ ಒಂದು ದೊಡ್ಡ ಅನಾಹುತ ರೈತರಿಗೆ ಎದುರಾಗಿದೆ ಅಂತಾನೆ ಹೇಳ್ಬೋದು ಗಜೇಂದ್ರ ಅವರೇ. ಈಗ ಸ್ಥಳಕ್ಕೆ ಯಾರ್ಯಾರು ಭೇಟಿ ಕೊಟ್ಟರು, ಅಧಿಕಾರಿಗಳ ಮೇಲೆ ಏನಾದ್ರೂ ತನಿಖೆಗೆ ಏನಾದ್ರು ಆಗ್ರಹಿಸಿದ್ರೆ ಯಾವ ರೀತಿ ಅಂತ? ಹೌದು, ಈಗಾಗಲೇ ಸ್ಥಳಕ್ಕೆ ಕೊಡಗೆರೆ ತಹಸೀಲ್ದಾರ್ ನಾಹಿದಾರ್ ಅವರು ಭೇಟಿ ಕೊಟ್ಟಿದ್ದಾರೆ, ಜಿಲ್ಲಾ ಪಂಚಾಯತ್ ಎಡಬಳಿ ರವಿಕುಮಾರ್ ಭೇಟಿ ಕೊಟ್ಟಿದ್ದಾರೆ, ಮತ್ತೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ, ಮಾಜಿ ಶಾಸಕರು ಸುಧಾಕರ್ ಲಾಲ್ ಭೇಟಿ ಕೊಟ್ಟಿದ್ದಾರೆ, ಮತ್ತೆ ಬಿಜೆಪಿ ಮುಖಂಡ ಅನಿಲ್ ಕುಮಾರ್ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಅಧಿಕಾರಿಗಳು ಕೆರೆ ಒಡೆದೋದ ಮೇಲೆ ಭೇಟಿ ಕೊಡ್ತಾ ಇದಾರೆ. ಒಡೆದೋಗೋದಕ್ಕಿಂತ ಮುಂಚೆ ಆ ಕೆರೆ ಕೆರೆಯಲ್ಲಿ ನೀರು ಬರುತ್ತಾ ಇರುತ್ತೆ, ಆ ರೈತರು ಮನವಿ ಮಾಡ್ತಾರೆ, ವಾರದ ಮುಂಚೆನೆ ಮನವಿ ಮಾಡ್ತಾರೆ ಗ್ರಾಮ ಪಂಚಾಯತ್ಗೆ ಮತ್ತೆ ಅಧಿಕಾರಿಗಳಿಗೆ. ಯಾವೊಬ್ಬ ಅಧಿಕಾರಿ ಕೂಡ ಸ್ಥಳಕ್ಕೆ ಭೇಟಿ ಕೊಡಲ್ಲ, ಆ ಕೆರೆನ ರಕ್ಷಣೆ ಮಾಡೋದ್ರಲ್ಲಿ ಮುಂದಾಗೋದಿಲ್ಲ. ಕೆರೆ ಒಡೆದೋದ್ಮೇಲೆ ಅಧಿಕಾರಿಗಳು ಭೇಟಿ ಕೊಡ್ತಾರೆ, ಒಡೆದೋಯ್ತು ಅಂತ ಬಿಟ್ಟು ನೆಪ ಮಾತ್ರಕ್ಕೆ ಭೇಟಿ ಕೊಡ್ತಾರೆ, ಭೇಟಿ ಕೊಟ್ಟು ವಾಪಸ್ ಬರ್ತಾರೆ, ಮತ್ತೆ ಅವ್ರು ಹೋಗೋದು ಮತ್ತೆ ಇನ್ನೊಂದು ಕೆರೆ ಒಡೆದೋದಾಗಲೇ. ಈಗ ಗ್ರಾಮ ಪಂಚಾಯತ್ ಶಕ್ತಿ ಹೇಳ್ಬೇಕಂದ್ರೆ ಗ್ರಾಮ ಪಂಚಾಯತ್ಲ್ಲಿ 27 ಗ್ರಾಮ ಪಂಚಾಯತ್ಲ್ಲಿ 82 ಕೆರೆ ಇದೆ. ನಮ್ಮ ಅಮೋಘ ಟಿವಿಲಿ ಒಂದು ಗಂಟೆ ವಿಶೇಷವಾದ ಪ್ರೋಗ್ರಾಮ್ ಆಗಿತ್ತು, ಕೆರೆಗಳು ರಕ್ಷಣೆ ವಿಚಾರವಾಗಿ ವಿಶೇಷವಾದ ಕಾರ್ಯಕ್ರಮ ನಮ್ಮಲ್ಲಿ ಆಗಿತ್ತು. ಆಗಿದ್ರು ಕೂಡ ಎಚ್ಚೆತ್ಕೊಂಡಿಲ್ಲ ಅಧಿಕಾರಿಗಳು, 82 ಕೆರೆಗಳು ಕೂಡ ಅಪಾಯದ ಸ್ಥಿತಿಯಲ್ಲಿ ಇದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಸುಮಾರು ಒಂದು 18-20 ಕೆರೆ ಇಂಥದೇ ಪರಿಸ್ಥಿತಿಯಲ್ಲಿ ಇದೆ. ಯಾವ ಅಧಿಕಾರಿಗಳ ಜಿಲ್ಲಾ ಪಂಚಾಯತ್ ಇಂಜಿನಿಯರು, ಗ್ರಾಮ ಪಂಚಾಯತ್ ಪಿಡಿಒಗಳು, ಕಾರ್ಯದರ್ಶಿಗಳು, ಅಧ್ಯಕ್ಷರು ಯಾರು ಕೂಡ ವಿಶೇಷವಾಗಿ ಕಾಳಜಿ ತಗೊಂತಾ ಇಲ್ಲ. ಎಲ್ಲಾ ಕೆರೆಗಳು ತುಂಬಿದೆ, ಕೋಡಿ ಬಿದ್ದಿದೆ, ಅಪಾಯ ಸ್ಥಿತಿಯಲ್ಲಿ ಇದೆ. ಕೆರೆ ಏರಿ, ಕೆರೆ ತೂಬು, ಕೆರೆ ಹಿಂದೆಗಡೆ ಜಂಗಲ್ಗಳು ಎಲ್ಲ ಬೆಳೆದು ಸಂಪೂರ್ಣವಾಗಿ ಶೀತಲ ಪರಿಸ್ಥಿತಿ ತುಂಬಿದೆ. ಯಾವೊಬ್ಬ ಅಧಿಕಾರಿಗಳು ಕೂಡ ಅದನ್ನ ರಕ್ಷಣೆ ಮಾಡೋ ಪ್ರಯತ್ನ ಮಾಡ್ತಿಲ್ಲ, ಮತ್ತೆ ನಿರ್ವಹಣೆ ಪ್ರಯತ್ನ ಕೂಡ ಯಾರು ಮಾಡ್ತಾ ಇಲ್ಲ. ಕೆರೆ ಒಡೆದಾದ ಮೇಲೆ ನೆಪ ಮಾತ್ರಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ರೈತರಿಗೆ ರೈತರ ಕಣ್ಣಿನಿಂದ ಒರೆಸುವಂತಹ ಪ್ರಯತ್ನ ನಡೀತಿದೆ. ಎಸ್, ಧನ್ಯವಾದ ಮತ್ತೆ ನಿಮ್ಮ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಗಮನಿಸ್ತಾ ಇದ್ದೀರಾ ಸತ್ತಾಗ ಹೋಗಿ ಸಾಂತ್ವನ ಹೇಳುವ ಅಧಿಕಾರಿಗಳಿಗೆ ಯಾವ ರೀತಿಯಾದಂಥ ಬೈಗುಳಗಳು, ಯಾವುದೇ ರೀತಿಯಾದಂಥ ಮನವಿಗಳು, ಯಾವುದೇ ರೀತಿಯಾದಂಥ ಎಚ್ಚರಿಕೆಗಳು, ಯಾವುದೂ ಕೂಡ ಮೈಗಂಟಲ್ಲ. ಎಮ್ಮೆಯ ಚರ್ಮದ ಅಧಿಕಾರಿಗಳು ಈ ರೀತಿಯಾದಂಥ ನಿರ್ಲಕ್ಷ್ಯತನದಿಂದ ಈಗ ರೈತರು ಪಡಬಾರ್ದಂತಹ ಕಷ್ಟವನ್ನು ಪಡ್ತಾ ಇರುವಂಥದ್ದು.